ನಮಸ್ಕಾರ ವೀಕ್ಷಕರೇ, ಇವತ್ತಿನ ಯೋಗ ಅಭ್ಯಾಸದಲ್ಲಿ ಒಂದು ಉತ್ತಮವಾದ ಆಸನವನ್ನು ಅಭ್ಯಾಸ ಮಾಡೋಣ. ಈ ಆಸನ ಓದುತ್ತಿರುವಂಥ ಸ್ಟೂಡೆಂಟ್ಗಳಿಗೆ ಅತ್ಯಂತ ಉತ್ತಮವಾದ ಆಸನವಾಗಿದೆ. ಯಾಕಂದರೆ ಈ ಆಸನವನ್ನು ಅಭ್ಯಾಸ ಮಾಡೋದ್ರಿಂದ ಸ್ಮರಣ ಶಕ್ತಿ, ಜ್ಞಾಪಕ ಶಕ್ತಿ, ಹಾಗೆ ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಹಾಗಾದರೆ ಆ ಆಸನ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಶರೀಕಾಂತ್. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಅಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬದಿಯಲ್ಲಿ ಕಾಣಿಸ್ತಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂಥ ವಿಡಿಯೋಗಳನ್ನು ನೀವು ನೋಟಿಫಿಕೇಶನ್ ಮುಖಾಂತರ ತಿಳ್ಕೊಳ್ಬೋದು. ಈಗ ನಮ್ಮ ಜ್ಞಾಪಕ ಶಕ್ತಿ, ಸ್ಮರಣ ಶಕ್ತಿ, ಹಾಗೆ ಏಕಾಗ್ರತೆಯನ್ನು ಹೆಚ್ಚಿಸುವಂಥ ಆಸನವನ್ನು ಅಭ್ಯಾಸ ಮಾಡೋಣ. ನಮಸ್ಕಾರ. ಈಗ ಆಸನವನ್ನು ಅಭ್ಯಾಸ ಮಾಡೋಣ. ಆಸನವನ್ನು ಅಭ್ಯಾಸ ಮಾಡಲು ಎರಡು ಕಾಲುಗಳನ್ನು ಮುಂದಕ್ಕೆ ಚಾಚಿತ ಸಮತಲ ಸ್ಥಿತಿಗೆ ಬನ್ನಿ. ಈಗ ಸಮತಲ ಸ್ಥಿತಿಯಿಂದ ಪದ್ಮಾಸನ ಸ್ಥಿತಿಗೆ ಬನ್ನಿ. ಬಲಗಾಲನ್ನು ಮಡಚಿಕೊಳ್ತಾ ಬಲಪಾದ ಎಡತೊಡೆಯ ಮೇಲೆ ಇಟ್ಕೊಳ್ಳಿ, ಹಾಗೆ ಎಡಗಾಲನ್ನು ಮಡಚಿಕೊಳ್ತಾ ಎಡಪಾದವನ್ನು ಬಲತೊಡೆಯ ಮೇಲೆ ಇಟ್ಕೊಳ್ಳಿ. ನಿಮ್ಮ ಎರಡು ಹಿಮ್ಮಡಿ ನಿಮ್ಮ ನಾಭಿಯ ಹತ್ರ, ನಿಮ್ಮ ಹೊಕ್ಕಳದ ಹತ್ರ ತೆಗೆದುಕೊಂಡು ಬನ್ನಿ. ಹಾಗೆ ಎರಡು ಕೈಗಳನ್ನು ಹಿಂದಕ್ಕೆ ಕಟ್ಕೊಳ್ತಾ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮ ಎದೆಯನ್ನು ಓಪನ್ ಮಾಡಿಕೊಳ್ಳಿ. ಹಾಗೆ ನಿಧಾನವಾಗಿ ತಲೆಯನ್ನು ಮೇಲೆ ಕೆತ್ತಿ ಉಸಿರನ್ನು ಹೊರಹಾಕ್ತಾ ಮುಂದಕ್ಕೆ ಬೆಂಡಾಗಿ ನಿಮ್ಮ ಹಣೆಯನ್ನು ನೆಲಕ್ಕೆ ತಾಗಿಸಲು ಪ್ರಯತ್ನಿಸಿ. ಈ ಸ್ಥಿತಿಯಲ್ಲಿ ಒಂದು ನಿಮಿಷಗಳ ಕಾಲ ಸಹಜವಾಗಿ ಉಸಿರಾಟವನ್ನು ಮಾಡಿ. ಪದ್ಮಾಸನದಲ್ಲಿ ಯೋಗ ಮುದ್ರೆ ಒಂದು ನಿಮಿಷ ಆದ ನಂತರ ಮತ್ತೆ ಆಳವಾಗಿ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಹಾಗೆ ಕೈಯನ್ನು ಬಿಡಿಸ್ಕೊಳ್ತಾ ನಿಧಾನವಾಗಿ ಎರಡೂ ಹಸ್ತವನ್ನು ನಿಮ್ಮ ತೊಡೆ ಅಥವಾ ಮಂಡಿ ಮೇಲೆ ಇಟ್ಕೊಳ್ಳಿ. ಕೈಯಲ್ಲಿ ಚಿನ್ಮುದ್ರೆಯನ್ನು ಮಾಡ್ಕೊಳ್ತಾ ಸ್ವಲ್ಪ ಹೊತ್ತು ಇದೇ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನು ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಜ್ಞಾಪಕ ಶಕ್ತಿ, ಸ್ಮರಣ ಶಕ್ತಿ, ಹಾಗೆ ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುವಂಥ ಆಸನ ಪದ್ಮಾಸನದಲ್ಲಿ ಯೋಗ ಮುದ್ರೆ. ಈ ಆಸನವನ್ನು ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ಜ್ಞಾಪಕ ಶಕ್ತಿ, ಸ್ಮರಣ ಶಕ್ತಿ, ಹಾಗೆ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.